ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ನಿಮ್ಮ ಅರ್ಚನಾ ಕುರಿ. ನೋಡಿ, ಇವತ್ತು ನಾನು ಎಷ್ಟೊಂದು ಯೂಸ್ಫುಲ್ ಆದ ಅಂದರೆ ಫುಲ್ ಬಾಡಿ ಮಸಾಜ್, ಇದು ಹೆಂಗಸರಿಗೂ ಕೂಡ ಮತ್ತು ಪುರುಷರಿಗೂ ಕೂಡ ಇಬ್ಬರಿಗೂ ಕೂಡ ಯೂಸ್ ಆಗಿರೋ ಈ ಫುಲ್ ಬಾಡಿ ಮಸಾಜ್ ಯಾವ ರೀತಿ ಇದೆ ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಮೊದಲಿಂದಾಗಿ ಇದರೊಳಗೆ ನೋಡಿ ಹಾಟ್ ವಾಟರ್ ಹಾಕಿಬಿಟ್ಟು ಎಲ್ಲಿ ನಮಗೆ ಏನಾದರೂ ಪೇನ್ ಅನಿಸಿತ್ತು ಅಂದರೆ ಈ ಥರ ಹಾಟ್ ವಾಟರ್ನ ಹಾಕಿ ಸ್ವಲ್ಪ ನಾವು ಕೈ ಅಥವಾ ಕಾಲಿಗೆ ಅದನ್ನು ಮಸಾಜ್ ಮಾಡ್ಕೊಳ್ಬೋದು. ನೋಡಿ, ಎಷ್ಟು ಚೆನ್ನಾಗಿದೆ ಕಲರ್ ನೋಡಿದ್ರೇ, ಎಷ್ಟು ಚಂದ ಅನಿಸುತ್ತದೆ ಮತ್ತು ನಮಗೆ ಮಸಾಜ್ ಮಾಡ್ಕೊಳೋಕ್ಕೂ ಕೂಡ ಒಂಥರ ಖುಷಿಯಾಗುತ್ತೆ. ಅದರಲ್ಲಿ ಹಾಟ್ ವಾಟರ್ ಹಾಕೊಂಡ್ಬಿಟ್ಟು ನಮಗೆ ಎಲ್ಲಿ ಪೇನ್ ಆಗಿರ್ತೋ ಅದನ್ನು ಸ್ವಲ್ಪ ಹಾಟ್ ವಾಟರ್ ಹಾಕ್ಕೊಂಡು ಮಸಾಜ್ ಮಾಡ್ಕೊಳ್ಬೋದು. ಎಲ್ಲರಿಗೂ ಯೂಸ್ ಆಗುವಂಥ ಫುಲ್ ಬಾಡಿ ಮಸಾಜ್. ನೋಡಿ, ಈ ಥರ ಒಂದು ಮಷಿನ್ ಬರುತ್ತೆ, ಅದಕ್ಕೆ ಅದರ ಮುಂದಗಡೆ ನಾವು ಏನಾದರೂ ಹೆಡ್ ಮಸಾಜ್ ಆಗಲಿ ಫೇಸ್ ಮಸಾಜ್ ಆಗಲಿ ನಾನು ಮುಂದೆ ನಿಮಗೆ ತೋರಿಸ್ತೀನಿ. ಎಲ್ಲ ಐಟಮ್ ಕೂಡ ಇವೆ, ಕೈ ಮಸಾಜ್, ಕಾಲ್ ಮಸಾಜ್, ನಾನು ಒಂದೊಂದು ಹಾಕಿ ತೋರಿಸ್ತೀನಿ ಮಷಿನ್ಗೆ. ಈ ಥರ ಒಂದು ಸ್ವಿಚ್ ಇರುತ್ತೆ, ಅದನ್ನು ಸ್ವಿಚ್ ಹಾಕಿ ನೋಡಿ. ಮೊದಲಿಗಾಗಿ ಇದು ಬೆನ್ನು ಮತ್ತು ಸೊಂಟು, ಏನಾದರೂ ನಮಗೆ ಪೇನ್ ಅನಿಸ್ತಾ ಇದ್ದರೆ ಸೊಂಟ ಹಾಗೂ ಬೆನ್ನನ ಮಸಾಜ್ ಮಾಡ್ಕೊಳ್ಬೋದು. ಇದರಿಂದ ಇದನ್ನು ಮುಂದಗಡೆ ಹಾಕಿಬಿಟ್ಟು ನಾವು ಸೊಂಟ ನೋವು ಮತ್ತು ಬೆನ್ನ ನೋವಿಗೆ ಮಸಾಜ್ ಮಾಡ್ಕೊಳ್ಬೋದು. ಇದನ್ನು ಮಸಾಜ್ ಮಾಡ್ಕೊಳ್ಳೋಗೆ ನಮಗೆ ಒಂಥರ ಆರಾಮಂತ ಅನಿಸುತ್ತೆ. ಯಾವ ರೀತಿ ಮಸಾಜ್ ಮಾಡ್ಕೊಳ್ಳೋದು ಅಂತ ನಾನು ಮುಂದೆನೂ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದು ಮತ್ತು ಕಮೆಂಟ್ ಮಾಡೋದು, ಲೈಕ್ ಮಾಡೋದು ಮರಿಬೇಡಿ. ನೋಡಿ, ಇವಾಗ ನಾನು ಬೋನ್ಸ್ ಮಸಾಜ್ನ ತೋರಿಸ್ತಾ ಇದ್ದೀನಿ. ಏನಾದರೂ ನಮಗೆ ಎಲ್ಲ ಸ್ವಲ್ಪ ಸರಿದಿದ್ದರೆ, ಏನಾದರೂ ಪೇನ್ ಅನಿಸ್ತಾ ಇದ್ದರೆ ಈ ಒಂದು ವಸ್ತುವಿಂದ ನಾವು ಬೋನ್ ಮಸಾಜ್ ಮಾಡ್ಕೊಳ್ಬೋದು. ಒಂದೊಂದು ಪಾರ್ಟ್ಸ್ ಕೂಡ ಮಸಾಜ್ ಮಾಡೋದು ಇದೆ ಈ ಮಷೀನು, ತುಂಬಾ ಉಪಯುಕ್ತವಾಗಿದೆ. ಏನಾದರೂ ನಿಮಗೆ ತುಂಬಾ ಪೇನ್ ಅನ್ನಿಸ್ತಾ ಇದ್ದರೆ, ಸೊಂಟ ನೋವು ಹಾಗೂ ಬೆನ್ನು ನೋವು ಮತ್ತು ಕೈ ಕಾಲು ಈ ಥರ ಏನಾದರೂ ಸಮಸ್ಯೆ ಇದ್ದರೆ ಈ ಥರ ನೋಡಿ ಬಾಡಿ ಮಸಾಜ್ನ ತೊಗೊಂಡು ನೀವು ಮಸಾಜ್ ಮಾಡ್ಕೊಳ್ಬೋದು. ನೋಡಿ, ಬೋನ್ಸ್ ಮಸಾಜ್ ಆಯಿತು, ಇನ್ನು ಮುಂದೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಯಾವುದಂದರೆ, ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ನಮಗೆ ಫೇಸ್ ಮಸಾಜ್ ಮಾಡ್ಕೊಳ್ಬೋದು. ಎಷ್ಟು ಸ್ಮೂತ್ ಆಗಿದೆ ಅಂದರೆ ನಮ್ಗೆ ಫೇಸ್ಗೆ ಹಚ್ಚಿದ ತಕ್ಷಣ ಒಂಥರ ಏನೋ ಆರಾಮ್ ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟು, ಫುಲ್ ಬಾಡಿ ಮಸಾಜ್. ನೋಡಿ, ಎಷ್ಟು ಚೆನ್ನಾಗಿ ಈ ಥರ ಮುಖಕ್ಕೆ ಮಸಾಜ್ ಮಾಡ್ಕೊಳ್ಬೋದು. ಸಾಫ್ಟ್ ಆಗಿದೆ, ಏನು ರಫ್ ಇಲ್ಲ. ಫೇಸ್ ಮಾಡೋ ಕಾರಣಕ್ಕೆ ಸಾಫ್ಟ್ ಆಗಿರೋ ಒಂದು ವಸ್ತುವನ್ನು ಕೊಟ್ಟಿದ್ದಾರೆ ಅವರು. ಹೆಡ್ ಮಸಾಜ್ ಆಗಲಿ, ಫೇಸ್ ಮಸಾಜ್ ಆಗಲಿ, ಮತ್ತು ನಮ್ಗೆ ಏನಾದರೂ ಪಿತ್ತ ಆಗಿದ್ದರೆ ನಮಗೆ ಎದೆ ಭಾಗದಲ್ಲಿ ಮಸಾಜ್ ಮಾಡೋಕ್ಕೂ ಕೂಡ ಒಂದು ವಸ್ತು ಕೊಟ್ಟಿದ್ದಾರೆ, ಅದನ್ನು ತಗೊಂಡು ನಾವು ಮಸಾಜ್ ಮಾಡ್ಕೊಳ್ಬೋದು. ನೋಡಿ, ಇದು ನೆಕ್ಸ್ಟ್ಗೆ ನಮಗೆ ಕಾಲು ಫುಟ್ ಕೆಳಗೆ ಮಸಾಜ್ ಮಾಡ್ಕೊಳ್ಬೋದು, ಕಾಲಿಗೆ ಅಂಗಾಲು ಅಂತಾರಲ್ಲ ಅದಕ್ಕೆ ನಾವು ಇದರಿಂದ ಮಸಾಜ್ ಮಾಡ್ಕೊಳ್ಬೋದು. ಇದು ನೋಡಿ ಸ್ವಲ್ಪ ರಫ್ ಆಗಿದೆ, ಈ ಥರ ನೀವು ಕಾಲಿಗೆ ಮಸಾಜ್ ಮಾಡ್ಕೊಳ್ಬೋದು. ನೋಡಿ, ಏನೂ ಕಷ್ಟ ಇಲ್ಲ ನಮಗೆ ಈ ಮಷಿನ್ನ ಸ್ವಲ್ಪ ಮಸಾಜ್ ಮಾಡ್ಕೊಂಡ್ರೆ ಪೇನ್ ಕಮ್ಮಿ ಆಗುತ್ತೆ. ಎಷ್ಟೊಂದು ನಮಗೆ ಹೆಲ್ಪ್ ಆಗಲಿ ಅಂತ ಏನೇನೋ ಪ್ರಾಡಕ್ಟ್ಸ್ ಬರ್ತಾಯಿವೆ. ಅದರಲ್ಲೂ ಇವಾಗ ವಯಸ್ಸಾದವ್ರಿಗಂತೂ ತುಂಬಾ ಕಷ್ಟ ಅನಿಸುತ್ತೆ, ಕೈ ಕಾಲು ನೋವು, ಬೆನ್ನು ನೋವು, ಸೊಂಟ ನೋವು ಅಂತ. ನೋಡಿ, ಇದು ಕೈಗೆ ಮಸಾಜ್ ಮಾಡೋದು, ಅಂಗೈಗೆ ಮಸಾಜ್ ಮಾಡೋದು. ಇದು ಕೂಡ ಸ್ವಲ್ಪ ರಫ್ ಆಗಿದೆ. ಒಂದು ಬಟನ್ ಕೊಟ್ಟಿರ್ತಾರೆ, ಅದನ್ನು ಸ್ಟಾರ್ಟ್ ಮಾಡಿಬಿಟ್ಟು ನಾವು ಮಸಾಜ್ ಮಾಡ್ಕೊಳ್ಬೋದು. ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ಮುಂದೆ ನಿಮಗೆ ಚೆನ್ನಾಗಿ ತೋರಿಸ್ತೀನಿ. ಇವಾಗ ಸ್ವಲ್ಪ ಡೆಮೋ ಅಷ್ಟೇ ತೋರಿಸ್ತಾ ಇದ್ದೀನಿ, ಈ ಥರ ಪ್ರಾಡಕ್ಟು ಇದ್ದಾವೆ ಅಂತ.
ನೋಡಿ ಫ್ರೆಂಡ್ಸ್, ಎಷ್ಟು ಒಳ್ಳೆ ಪ್ರಾಡಕ್ಟ್ಸ್ ಇದೆ ಅಂತ ನೋಡಿದ್ರಲ್ಲ. ಯಾವ ಥರ ನಾವು ಮಸಾಜ್ ಮಾಡ್ಕೊಳ್ಬೇಕು ಅಂತಲೂ ನಾನು ತೋರಿಸಿದ್ದೀನಿ. ನೋಡಿ, ಇದು ಒಂದು ಕಂಪ್ಲೀಟ್ ಬಾಡಿ ಮಸಾಜ್ ಆಗಿರೋ ಕಾರಣಕ್ಕೆ ನಾವು ಮಸಾಜ್ ಮಾಡಿಕೊಂಡು ನಮ್ಮ ಫೇನ ಆರಾಮ ಮಾಡ್ಕೊಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.